ಸರಿ ಸರ್, ನನ್ನ ಪ್ರಶ್ನೆ ಮುಗಿಸ್ತೇನೆ. ರಾಜ್ವಿ ಶೆಟ್ಟಿ ಅವ್ರಿಗೆ ಶಿವಣ್ಣ ಹಾಗೂ ಉಪ್ಪಿ ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಖುಷಿ ಅಂದ್ರೆ, ಹೌದು ಅಂದ್ರೆ ಖುಷಿ ಅಂದ್ರೆ ಒಂಥರ ನಾ ಕನ್ಸಲ್ಲು ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತೂ ಕೂಡ. ಒಬ್ಬ ನಟನ ಆಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ, ಜೊತೆಗೆ ಇಂಥವ್ರ ಜೊತೆ ಆಕ್ಟ್ ಮಾಡ್ಬೇಕು ಯಾವತ್ತೂ ಅನ್ಕೊಂಡಿಲ್ಲ. ಇವ್ರ ವಾಯ್ಸ್ ಯಾವಾಗ ಕೇಳಿದ್ರು ಕೂಡ ನನಗೆ ಕಣ್ಣು ಮುಚ್ಚಬೇಕು ಅನ್ಸೋದು, ಯಾಕಂದ್ರೆ ಎಲ್ಲೋ ಥಿಯೇಟರ್ಗೆ ಇದ್ದೀನಿ ಅಂತ. ಆ ಪ್ಲೀಸ್ ಅಂತ ಕೇಳಿಸ್ತಾ ಇದೆ ನನಗೆ, ಆ ನಾನು ಥಿಯೇಟರ್ ಬಹಳ ಸುಖ ಒಂಥರ ಬಹಳ. ಅಂದ್ರೆ ಸ್ಪೆಷಲಿ ನನ್ನ ಸಜೆಷನ್ ಇರುತ್ತಲ್ಲ, ಆ ಸುಮ್ಮನೆ ನೋಡ್ತಾ ಇರ್ತೀನಿ ಅಂದ್ರೆ ಕೇಳಿಸ್ಕೊಳ್ತಾ ಇರ್ತೀನಿ, ಒಂಥರ ಭಾಗ್ಯ ಅಂತ ಹೇಳ್ಬೋದು. ಮತ್ತೆ ಉಪ್ಪಿ ಸರ್ ಅವ್ರ ಜೊತೆ ನನಗೆ ಅಂದ್ರೆ ಇಬ್ಬರ ಜೊತೆ ಕೂಡ ಕೇಳದೇ ಇರೋ ಪ್ರಶ್ನೆ ಇಲ್ಲ. ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು, ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು, ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ, ಅದ್ ನೀವ್ ಜೊತೆ ಕೇಳ್ಬೇಕು ಮಾಡ್ತಾ ಇದ್ರೆ. ಯಾವಾಗ ಬ್ರೇಕ್ ಇತ್ತು ನನಗೆ, ಆ ಬ್ರೇಕ್ ಟೈಮ್ ಇದೆಯಲ್ಲ, ನನಗೆ ಎಲ್ಲಾದ್ರೂ ಚೇರ್ ಇದ್ರೆ ಇವ್ರ ಪಕ್ಕ ಕೂರೋಂತ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೆ ಇದ್ದೆ, ಪ್ರಶ್ನೆ ಕೇಳ್ತಾ ಇದ್ದೆ. ಯಾಕಂದ್ರೆ ಇವ್ರು ನೋಡ್ಕೊಂಡು ಬೆಳ್ದಿದ್ರು, ಅಂದ್ರೆ ಇವ್ರು ನೋಡ್ಕೊಂಡು ಯಾವ್ದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಆ ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡು, ಅವ್ರಿಗೆ ಸಿನಿಮಾ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಏನಾಗೋಯ್ತು, ನನ್ ಭಾಗ್ಯ ಅಷ್ಟೇ. ತುಂಬಾ ಖುಷಿ ಆಗಿದೆ. ಬೇಕಾದ್ರೆ ಇವತ್ತು ಲಾಸ್ಟ್ ಡೇ ಅದು ಸ್ವಲ್ಪ ಬೇಜಾರಾದ ವಿಷಯ ಅಷ್ಟೇ. ಶಿವಣ್ಣ ನಮಸ್ತೆ. ಶಿವಣ್ಣ.